ಕಲಾದಗಿ ಗುರುಲಿಂಗೇಶ್ವರ ಮಠ ಪೀಠಾಧಿಪತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಠದ ಬಾಗಿಲಿಗೆ ಬೀಗ ಜಡಿದಿದ್ದಾರೆ ಭಕ್ತರು. ಗಂಗಾಧರ ಸ್ವಾಮೀಜಿ ವಿರುದ್ಧ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಭಕ್ತರು. ಮಠದ ಪೀಠಾಧಿಪತಿ ಮಠ ಪ್ರವೇಶ ಮಾಡಬಾರದು ಅಂತ ಭಕ್ತರು ಬೀಗವನ್ನ ಹಾಕಿರುವಂತದ್ದು. ಗಂಗಾಧರ ಸ್ವಾಮೀಜಿ ನಮ್ಗೆ ಬೇಡವೇ ಬೇಡ ಅಂತ ಜನರು ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಕೋರ್ಟ್ ನಲ್ಲಿ ವ್ಯಾಜ್ಯ ಇರುವಾಗ್ಲೇ ಮಠದ ದುಸ್ಥಿತಿ ಕಾರ್ಯವನ್ನ ಜನರು ಮಾಡ್ತಾ ಇರುವಂತದ್ದು. ಕೋರ್ಟ್ ನಲ್ಲಿ ಪರಿಹಾರ ಆದ ನಂತರ ಮಠವನ್ನ ಪ್ರವೇಶ ಮಾಡ್ಲಿ ಅವರು, ಅಲ್ಲಿ ತನಕ ಅವರು ಮಠಕ್ಕೆ ಬರೋದು ಬೇಡ. ಈ ಮಠಾಧೀಶರು ಯಾರಿದ್ದಾರೆ, ಇವರು ಇಲ್ಲಿಯ ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ಇಲ್ಲಿಯ ಆಸ್ತಿಯನ್ನ ಒಡೆಯೋದಕ್ಕೆ ಅವ್ರು ಬಂದಿರುವಂತದ್ದು, ಅಂತಹ ಸ್ವಾಮೀಜಿ ನಮ್ಗೆ ಬೇಡವೇ ಬೇಡ ಅಂತ ಅಲ್ಲಿಯ ಭಕ್ತರು ಬೀಗ ಜಡ್ದಿರುವಂತಹ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅವರು ಮಠವನ್ನ ಪ್ರವೇಶ ಮಾಡ್ಲೇಬಾರ್ದು, ಕೋರ್ಟ್ ನಲ್ಲಿ ಏನು ಕೇಸ್ ನಡೀತಾ ಇದೆ ಅದು ಇತ್ಯರ್ಥ ಆಗ್ಲಿ, ಅದಾದ್ಮೇಲೆ ಅವ್ರು ಬರ್ಲಿ ಅಂತ ಜನ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತ. ಹಾಂ.